ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಟಿನ ಪುನೀತ್ ಫೋರಂ ಸ್ನೇಹಿತರೆ ಕೆ ಪಿ ಎಸ್ ಸಿ ಗ್ರೂಪ್ ಎ ಆಂಡ್ ಬಿ ಇದು ಎಕ್ಸಾಮ್ಸ್ ರಿವೈಸ್ ಮಾಡಿದ್ದಾರೆ ಓಕೆ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತು ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ ಸೊ ಇದಕ್ಕಿಂತ ಮುಂಚೆ ನಿಮಗೊಂದು ಕ್ಲಾರಿಟಿ ಕೊಡಬೇಕು ನಾನು ಫಸ್ಟ್ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಾನು ಆಲ್ರೆಡಿ ಇದನ್ನು ನಾನು ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿದ್ದೀನಿ ಮತ್ತು ನನ್ನ ಒಂದು ಕಮ್ಯುನಿಟಿ ಟ್ಯಾಬಲ್ಲೂ ಕೂಡ ಹಾಕಿದ್ದೀನಿ ಬಟ್ ಸ್ಟಿಲ್ ತುಂಬ ಜನ ಯಾರೋ ಅದನ್ನು ನೋಡಕ್ಕೆ ಹೋಗಿರಲ್ಲ ಅವ್ರಿಗೆ ವಿಡಿಯೋ ಅದರ ನೋಟಿಫಿಕೇಷನ್ ಹೋಗುತ್ತೆ ಅಂತ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಇವತ್ತಿನ ಒಂದು ಡೇಟಲ್ಲಿ ಗೆಜೆಟೆಡ್ ಪ್ರೊಬಿಷನರಿ ಗ್ರೂಪ್ ಎ ಆ್ಯಂಡ್ ಬಿ ಇಪ್ಪತ್ತ್ನಾಲ್ಕು ಎಂಟಕ್ಕೆ ಆಗಿದೆ ಮತ್ತು ಲೆಕ್ಕ ಪರಿಶೋಧಕರು ಆಡಿಟಿಂಗ್ ಇದೆಯಲ್ಲ ಸೊ ಲೆಕ್ಕ ಪರಿಶೋಧಕರು ಗ್ರೂಪ್ ಎ ಸಹಾಯಕ ನಿಯಂತ್ರಕರ ಐವತ್ನಾಲ್ಕು ಹುದ್ದೆಗಳಿಗೆ ಹದಿನೇಳು ಎಂಟು ಓಕೆ ಕೆ ಎಸ್ ಎ ಆ್ಯಂಡ್ ಬಿಗೆ ನೂರ ಆರು ಹುದ್ದೆಗಳಿಗೆ ಇಪ್ಪತ್ನಾಲ್ಕು ಎಂಟು ಮಾಡಿರ್ತಕ್ಕಂಥದ್ದು ಸೊ ಅದರ ಡೀಟೇಲ್ ಇದಿದೆ ಮತ್ತು ಅದರದ್ದು ನಾನು ಆಲ್ರೆ ಆಲ್ರೆಡಿ ಕಾಪಿ ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ ಮತ್ತೆ ಇಲ್ಲಿ ನಿಮ್ಗೆ ಒಂದಷ್ಟು ಕ್ಲಾರಿಫೈ ಕೊಡಬೇಕು ನನ್ನೇ ನಾನು ಲೈವ್ ಬಂದಿದ್ದೆ ಎಂಟು ಹತ್ತು ಗಂಟೆ ಸುಮಾರು ಎಸ್ ಹತ್ತು ಗಂಟೆಗೆ ನೈಟ್ ಬಟ್ ಅದು ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಅದು ಆಗಲಿಲ್ಲ ನಿಮ್ಗೆ ಸೌಂಡ್ ಕೇಳಿಸ್ತಿರ್ಲಿಲ್ಲ ಸೊ ಇದೇ ಇನ್ಫಾರ್ಮೇಷನ್ ಕೊಡೋಣ ಅಂತಾನೆ ಬಂದಿದ್ದೆ ನಾನು ನಿಮಗೆ ನನಗೆ ಅಲ್ಲಿ ನನಗೆ ಗೊತ್ತಾಯ್ತು ನನಗೆ ಇದನ್ನು ರಿವೈಸ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಬರೋಣ ಅಂತಿದ್ದೆ ಮತ್ತು ಇನ್ನೊಂದು ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡ್ತಾ ಇದ್ದೀನಿ ಎಫ್ ಡಿ ಎಸ್ ಡಿ ಬೇಗನೆ ಮಾತಾಡೋಕೆ ಹೋಗಲ್ಲ ಇಲ್ಲಾ ಯಾಕಂದ್ರೆ ನಾನು ಏನಾದ್ರೂ ಹೇಳೋಕೋದ್ರೆ ಪುನಃ ನೀ ವಿಲ್ ಅಗೇನ್ ಇ ವಿಲ್ ಆಸ್ ಸಮಿಂಗ್ ಓಕೆ ಸೊ ನಾನು ಏನಾರು ಹೋದ್ರೆ ಕೇಳ್ತೀರಿ ಫಾರ್ ಎಕ್ಸಾಂಪಲ್ ನನ್ನೆ ಐ ಬಿ ಬಿ ಎಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ರೆ ಐ ಬಿ ಪಿ ಎಸ್ ಬಗ್ಗೆ ವಿಡಿಯೋ ಮಾಡಿದೆ ಎಷ್ಟೊಂದು ಜನ ಕರ್ನಾಟಕದಲ್ಲಿ ಇಲ್ಲ ಕರ್ನಾಟಕದಲ್ಲ ಸಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರಾ ಜಿಲ್ಲೆಗಳಲ್ಲಿ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ನಿಮ್ಗೆ ಇಂಗ್ಲೀಷಲ್ಲಿ ಅಪ್ಲೈ ಮಾಡಿದ್ರೆ ಎಲ್ಲಿ ಬೇಕಾದ್ರು ಅಪ್ಲೈ ಮಾಡೋದು ಫಾರ್ ಎಕ್ಸಾಂಪಲ್ ಕಾರವಾರದತ್ತ ಇರ್ತೀರಾ ಆಯಿತಾ ಕಾರವಾರದ ಹತ್ರ ಇರ್ತೀರಾ ಅವ್ರು ಕ ಬೆಂಗಳೂರು ಅಥವಾ ಈ ಕಡೆ ಬಂದು ಕೆಲಸ ಮಾಡೋಕ್ಕಿಂತ ಅವ್ರಿಗೆ ಮಹಾರಾಷ್ಟ್ರಕ್ಕೆ ಅರ್ಥ ಆಗುತ್ತೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಓಕೆ ಕರ್ನಾಟಕದಲ್ಲಿ ಇಲ್ಲ ಅಂದರೆ ಬಿಡಿ ನೋ ಪ್ರಾಬ್ಲಮ್ ಸೆವೆನ್ ತೌಸಂಡ್ ಇದೆ ಓಕೆ ಕ್ಲರ್ಕ್ಗೆ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಈಗ ನೀವು ಮಂಗ್ಳೂರ್ ಹತ್ರ ಇರ್ತೀರಾ ಅಥವಾ ಕಾಸರಗೋಡು ಹತ್ರ ಇರ್ತೀರಾ ಕೇರಳಾಗ ಅಪ್ಲೈ ಮಾಡಿ ಇಂಗ್ಲೀಷಲ್ಲಿ ಬರೀರಿ ಪಾಸ್ ಆಗ್ತೀರಾ ಅಲ್ಲೇ ಅಕ್ಕ ನಿಮಗೆ ಅಲ್ಲಿಗೆ ಹತ್ರ ಆಗುತ್ತೆ ಅಥವಾ ಈ ಕಡೆ ತಮಿಳ್ನಾಡು ಕಡೆ ಇದ್ದರೆ ಅಲ್ಲಿ ಅಪ್ಲೈ ಮಾಡಿ ಕೆ ಒಟ್ಟಿನಲ್ಲಿ ಏನು ಬೇಕು ಈಗಿನ ಪರಿಸ್ಥಿತಿ ಎಕನಾಮಿಕ್ ಸರ್ವಿಸ್ ಇದರಲ್ಲಿ ಅಲ್ಲಿಗೆ ಬರೀರಿ ನಾನು ನಿಮಗೆ ವಿಡಿಯೋ ಮಾಡಿದ ಉದ್ದೇಶ ವಿಸ್ತಾರವಾಗಿ ಹೆಂಗೆ ಎಕ್ಸಾಮ್ ಇರುತ್ತೆ ಹೆಂಗೆ ಎಕ್ಸಾಮ್ನ ಬರೀಬೇಕು ಯಾವ ರೀತಿ ಇರುತ್ತೆ ಅದ್ರ ಕಟ್ ಆಫ್ ಹೆಂಗಿರುತ್ತೆ ಅದರ ಪ್ಯಾಟರ್ನ್ ಹೆಂಗಿರುತ್ತೆ ಸೊ ಇಂಟರ್ವ್ಯೂ ಇರುತ್ತೋ ಇಲ್ವೋ ಅಂತ ಡೀಟೇಲ್ ಆಗಿ ಅನಾಲಿಸ್ ಮಾಡಿದ್ದೀನಿ ನಿಮಗೆ ಅದು ಇಂಪಾರ್ಟೆಂಟ್ ಇಲ್ಲ ನಿಮಗೆ ಕರ್ನಾಟಕದ ಇಲ್ವಲ್ಲ ಇಲ್ದೋದ್ರೆ ಇದು ನೀವು ಕೆಲಸ ಮಾಡೋರು ಎಲ್ಲಿ ಬೇಕಾದ್ರೂ ಮಾಡ್ಬೋದಲ್ಲ ನೀವು ಕ ಈಗ ನೀವು ಕೆ ಎಸ್ ಬರೀ ಕರ್ನಾಟಕ ಐ ಎ ಎಸ್ ಬರೀತಾರೆ ಕರ್ನಾಟಕದಲ್ಲಿ ಸಿಗುತ್ತೆ ಅಂತ ಬರೀತಾರೆ ಅವರು ಇಲ್ಲ ತಾನೆ ಬ್ಯಾಂಕಿಂಗು ಅಷ್ಟೇ ನೀವು ಪಿ ಓ ಬ್ಯಾಂಕಿಂಗ್ ಬರೀತೀರಾ ಅದು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಆಗ್ಬೋದು ಓಕೆ ಬ್ಯಾಂಕಿಂಗ್ ಬರಿತೀರಾ ಎಸ್ ಎಸ್ ಸಿ ಬರೀತೀರ ಅದು ಎಲ್ಲಿ ಬೇಕಾದ್ರೂ ಆಗ್ಬೋದು ಆಲ್ ಓವರ್ ಇಂಡಿಯಾ ರೈಲ್ವೆ ಬರೀತೀರ ಎಲ್ಲಿ ಬೇಕೋರು ಆಗ್ಬೋದು ಆಲ್ ಓವರ್ ಇಂಡಿಯಾ ಸೊ ಅರ್ಥ ಮಾಡ್ಕೊಳ್ಳಿ ಸೊ ನೀವು ಕನ್ನ ಕರ್ನಾಟಕ ಇದೆ ಅಂದರೆ ಇಲ್ಲಾಂದ್ರೆ ಇಲ್ಲ ಅದನ್ನ ಕ್ವೆಶನ್ಸ್ ಕೇಳುವಂಥದ್ದೇನಿದೆ ಕಮೆಂಟ್ ಸೆಕ್ಷನಲ್ಲಿ ನಾನು ಅದಕ್ಕೆ ರಿಪ್ಲೈ ಮಾಡಿದ್ರು ಕೂಡ ಪುನಃ ಅದ್ರ ಮೇಲೆ ಕ್ವಶ್ ಕ್ವೆಶನ್ ಕೇಳ್ತೀರಾ ಸೊ ಇದ್ರ ನನಗೇನು ಪ್ರಾಬ್ಲಮ್ ಇಲ್ಲ ನಾನು ನಿಮಗೆ ಹೇಳ್ತಿರೋದಿಷ್ಟೇ ನೀವು ಇಂಗ್ಲೀಷಲ್ಲಿ ಬರೆಯೋದಾದರೆ ಆ ಜಿಲ್ಲೆಗಳಲ್ಲಿ ಆ ಒಂದು ಕಾರ್ನರ್ ಇರ್ತೀರಲ್ಲ ಏನು ನಮ್ಮ ಕರ್ನಾಟಕದ ಒಂದು ಗಡಿ ಭಾಗದಲ್ಲಿ ಬೇರೆ ಪಕ್ಕದಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ನೀವು ಅಲ್ಲಿಂದ ಈ ಮೂಲಕ ಬರೋಕ್ಕಿಂತ ನೀವು ಅಲ್ಲಿ ನಿಮಗೆ ಮಹಾರಾಷ್ಟ್ರ ಆಗ್ಬಾರ್ದು ಈ ಕಡೆ ಬೆಂಗಳೂರಿಂದ ಆ ಕಡೆ ಅಕ್ಕಪಕ್ಕ ಇದ್ದರೆ ಕೋಲಾರ ಅಲ್ಲಿ ಆಂಧ್ರ ಬರೆದ್ರೆ ಅಲ್ಲಿನ ಗಡಿ ಪ್ರದೇಶದಲ್ಲಿ ನಿಮ್ಗೆ ಸಿಕ್ಕಿದ್ರೆ ಅಲ್ಲಿಗೆ ಓಡಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ ಸೊ ಒಟ್ಟಿನಲ್ಲಿ ಏನು ಬೇಕು ಜೀವನ ಸಾಗಿಸ್ಬೇಕು ನಿಮಗೆ ಕೆಲಸ ಬೇಕು ಎಕನಾಮಿಕಲಿ ಎಲ್ಲ ಫೈನ್ ಅರ್ಥ ಆಯ್ತು ಅಂದ್ಕೋತೀನಿ ಸೊ ಕೆ ಎಸ್ ನಿಮಗೆ ಡೀಟೇಲ್ ಸಿಕ್ಕಿದೆ ಎಫ್ ಡಿ ಎಸ್ ಡಿ ಕೂಡ ನಾನು ಈಗ ಮಾತಾಡಕ್ಕೆ ಹೋಗಲ್ಲ ದಯವಿಟ್ಟು ಕೇಳಬೇಡಿ ಯಾಕಂದರೆ ಪುನಃ ನಾನು ಏನಾರು ಹೇಳಿದ್ರೆ ನೀವು ಇನ್ನೊಂದು ಹೇಳ್ತೀರಾ ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಓಕೆ ಧನ್ಯವಾದ ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ ಧನ್ಯವಾದ ಸ್ನೇಹಿತರ